ವೀಕ್ಷಕರೆ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ತುಮಕೂರಿನ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಕೊಳಗೇರಿ ಹಿತರಕ್ಷಣಾ ಸಮಿತಿ ವತಿಯಿಂದ ಸ್ಲಮ್ ಜನರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಸಂವಿಧಾನ ಉಳಿಸಿ ಬಹುತ್ವ ಕರ್ನಾಟಕ ರಕ್ಷಿಸಿ, ನಮ್ಮ ಮತ ವಸತಿ ನಗರ ಉದ್ಯೋಗ ಖಾತ್ರಿ ಮತ್ತು ಬಡತನ ಮುಕ್ತಕ್ಕಾಗಿ ಎಂಬ ಘೋಷಣೆಯುಳ್ಳ ಪ್ರಣಾಳಿಕೆಯನ್ನು ಪ್ರಗತಿಪರ ಚಿಂತಕ ದೊರೈರಾಜ್, ಅಧ್ಯಕ್ಷ ನರಸಿಂಹಮೂರ್ತಿ, ಗೌರವಾಧ್ಯಕ್ಷೆ ದೀಪಿಕಾರವರು ಬಿಡುಗಡೆ ಮಾಡಿದರು. ಕೊಳಗೇರಿಗಳ ಮತ್ತು ಸ್ಲಮ್ ನಿವಾಸಿಗಳ ಸಮಗ್ರ ಅಭಿವೃದ್ಧಿಗೆ ಪ್ರತ್ಯೇಕ ಸಚಿವಾಲಯವನ್ನು ಘೋಷಿಸಬೇಕೆಂದು ಪ್ರಗತಿಪರ ಚಿಂತಕ ಕೆ ದೊರೈರಾಜ್ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ದೊಡ್ಡ ದೊಡ್ಡ ಸಮಾವೇಶಗಳು ಮತ್ತೆ ಅವರಿಗೆ ಆಮಿಷ ಒಡ್ಡೋಂಥ ಎಲ್ಲ ಸರ್ಕುಗಳು ಕೂಡ ಕೊಳಗೇರಿಗಳಿಗೆ ಬರ್ತಾ ಇದೆ, ಜನರ ಹತ್ರ ಬರ್ತಾ ಇದೆ. ಅಂದರೆ ಈಗ ಇರುವಂಥ ರಾಜಕೀಯ ಪಕ್ಷಗಳು ಧರ್ಮ ಜಾತಿ ದುಡ್ಡು ಆಧರಿಸಿ ಚುನಾವಣೆಯನ್ನು ನಡೆಸಿ ಅಧಿಕಾರ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವು ಯಾವೂ ಕೂಡ ಜನರ ಮೂಲಭೂತ ಸಮಸ್ಯೆಗಳನ್ನು ಆಧರಿಸಿ ಮತ ಕೇಳ್ತಾ ಇಲ್ಲ. ಜನರ ಮೂಲಭೂತ ಸಮಸ್ಯೆಗಳನ್ನು ಆಧರಿಸಿ ಮತ ಕೇಳುವಂಥ ಸಾಧ್ಯತೆ ಇಲ್ಲದೇ ಇರೋದ್ರಿಂದ ಈ ಸಂಕಷ್ಟಕ್ಕೆ ಸಿಕ್ಕಿದಂಥ ಸಾಮಾನ್ಯ ಜನರು ಅದರಲ್ಲೂ ಹೆಚ್ಚು ಕೊಳಗೇರಿಯಲ್ಲಿ ವಾಸ ಮಾಡುವಂಥ ಬಡವರು ಆತಂಕಕ್ಕೆ ಒಳಗಾಗಿದ್ದಾರೆ. ಇರ್ತಕ್ಕಂಥ ಸ್ಲಮ್ಗಳಲ್ಲಿ 18 ಜಿಲ್ಲೆಗಳಲ್ಲಿ ಈ ಒಂದು ಆಂದೋಲನವನ್ನು ಪ್ರಚಾರಾಂದೋಲನವನ್ನು ಕೈಗೊಂಡಿರ್ತಕ್ಕಂಥದ್ದಿದೆ. ಈಗಾಗಲೇ ನಮ್ಮ ರಾಜ್ಯ ಸಮಿತಿ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಎಂ ಬಿ ಪಾಟೀಲ್ ಅವರು ಮಾತಾಡಿರ್ತಕ್ಕಂಥದ್ದಿದೆ. ಒಂದು ಈ ಪ್ರಣಾಳಿಕೆ ರೂಪಿಸ್ತಕ್ಕಂಥ ಒಂದು ಏನು ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಕಾಂಗ್ರೆಸ್ ಪಕ್ಷ, ಈ ವಸತಿ ಗ್ಯಾರಂಟಿ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಚರ್ಚೆಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದಿದೆ. ಅದರ ಡ್ರಾಫ್ಟಿಂಗ್ ಕಮಿಟಿ ಏನಿದೆ, ಈ ರಾಧಾಕೃಷ್ಣ ಅವರು ಇವರೆಲ್ಲ ಸೇರಿದಂಗೆ ಈಗ ಯುವ ಜನರಿಗೆ ಒಂದು ಗ್ಯಾರಂಟಿಯನ್ನು ಬೆಳಗಾವಿನಲ್ಲಿ ಕೊಟ್ಟರು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಬಡವರಿಗೆ ವಸತಿ ಇಲ್ಲದಂಥ ಜನರಿಗೆ ಕೊಳಗೇರಿಗಳಲ್ಲಿ ಇರ್ತಕ್ಕಂಥ ಜನರಿಗೆ ವಸತಿ ಗ್ಯಾರಂಟಿಯನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ ಅನ್ನು ಕೊಡ್ತಾರೆ. ವಿವಿಧ ರಾಜಕೀಯ ಪಕ್ಷಗಳು ಹಣ ಕೊಟ್ಟು ಮತ ಖರೀದಿ ಮಾಡಲು ಹೊರಟಿರುವುದಕ್ಕೆ ಅಧ್ಯಕ್ಷ ನರಸಿಂಹಮೂರ್ತಿರವರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಸ್ಲಮ್ ಜನರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶಂಕರಯ್ಯ, ಟಿಜಿ ಅರುಣ, ರಂಗನಾಥ್, ಮಂಗಳಮ್ಮ, ಮನೋಹರ್ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಹೋಟೆಲ್ ಉದ್ಯಮ ಹೆಸರಿನಲ್ಲಿ ಮೋಸ ಮಾಡಿರುವ ಪ್ರಕರಣ, ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ದಲಿತ ಮುಖಂಡರುಗಳು ಎಚ್ಚರಿಸಿದ್ದಾರೆ. ಆರ್ಥಿಕ ಸಂಕಷ್ಟದಿಂದ ತೀವ್ರವಾಗಿ ನೋವು ಅನುಭವಿಸುತ್ತಿರುವ ಅಂತರಾಜ್ ಮತ್ತು ಅವರ ಪತ್ನಿ ತೇಜಸ್ವಿನಿರವರು ಬದುಕಲು ಸಾಧ್ಯವಾಗದೆ ದಯಾಮರಣ ಕೋರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುವುದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಎಂದು ಸಾಂಸ್ಕೃತಿಕ ಚಿಂತಕ ಡಾಕ್ಟರ್ ವಡ್ಡಗಿರಿ ನಾಗರಾಜಯ್ಯರವರು ಹೇಳಿದ್ದಾರೆ. ದಲಿತ ಉದ್ಯಮಶೀಲತೆ, ತಳ ಸಮುದಾಯಗಳ ಉದ್ಯಮಶೀಲತೆ, ಆರ್ಥಿಕ ಸಬಲೀಕರಣ ಇವೆಲ್ಲ ಆಗಬೇಕು ಅಂತ ನಾವು ಮಾತಾಡ್ತಾ ಇರ್ತೀವಿ. ಅಂಥ ಒಂದು ಯುವ ಉದ್ಯಮಶೀಲತೆಯಲ್ಲಿ ತೊಡಗುವ ಮುಖ್ಯ ಧ್ಯೇಯ ಇಟ್ಕೊಂಡು ಆ ಮೂಲಕ ಸಾರ್ವಜನಿಕ ಸೇವೆಯನ್ನು ಮಾಡಬೇಕು. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂತೆ ಈ ಸಮಾಜಕ್ಕೊಂದು ಋಣ ಸಮುದಾಯ ಮಾಡಬೇಕು ಅನ್ನುವಂತಹ ಧ್ಯೇಯ ಇರಿಸಿಕೊಂಡು ಉದ್ಯಮದಲ್ಲಿ ತೊಡಗಿದವರು ಅಂತರಾಜ್ ಅವರು. ಇವತ್ತು ಅಲ್ಪಸಂಖ್ಯಾತರು, ಮಹಿಳೆಯರು, ದಲಿತರು ರಾಜಕಾರಣದಲ್ಲಾಗಿರಲಿ, ಉದ್ಯಮದಲ್ಲಾಗಿರಲಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಲ್ಲಾಗಿರಲಿ, ಇಂಥ ವಲಯಗಳಲ್ಲಿ ನಿಜವಾಗಿಯೂ ಒಂದು ಬೇರೂರಬೇಕು ಅಂದರೆ, ದೃಢವಾಗಿ ನಿಲ್ಲಬೇಕು ಅಂದರೆ ಅನೇಕ ಇಕ್ಕಟ್ಟುಗಳನ್ನು ನಾವು ಎದುರಿಸಬೇಕಾಗಿದೆ. ಎಷ್ಟೊಂದು ಬಿಕ್ಕಟ್ಟು ಎದುರಿಸಬೇಕಂದ್ರೆ ಒಂದು ಕುಟುಂಬ ಅದು ರಾಜಕೀಯ. ಅಂತರಾಜ್ ಸೇರಿದಂತೆ ಹಲವಾರು ಮಂದಿಗೆ ವಂಚನೆ ಮಾಡಿರುವ ಟಿಸಿ ಬಸವರಾಜ್ ಮತ್ತು ವೈಸಿ ಸಿದ್ದರಾಮಯ್ಯನವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕೆಂದು ದಲಿತ ಮುಖಂಡರುಗಳು ಒತ್ತಾಯಿಸಿದರು. ದಿನಗಳಿಂದ ಅವರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದನ್ನು ಅಂತರಾಜ್ ಮತ್ತು ಅವ್ರ ಕುಟುಂಬದವರು ಹೆಂಗೆ ಇಲ್ಲಿ ಬಂದು ಕೂತಿದ್ದಾರೋ ಅದೇ ರೀತಿಯಲ್ಲಿ ಅವರಲ್ಲಿ ಟೆಂಟ್ ಹಾಕ್ಕೊಂಡಲ್ಲಿ ಕೂತಿದ್ದಾರೆ. ಇದುವರೆಗೂ
ಯಾವುದೇ ಜಿಲ್ಲಾಡಳಿತ ಡಿ ಸಿ ಆಗಲಿ ಮತ್ತು ಎಸ್ ಪಿ ಆಗಲಿ ಇವರು ನೋವನ್ನು ಇವರು ಕೊಟ್ಟಿರೋ ಕೇಸನ್ನು ಸರಿಯಾ ತನಿಖೆ ಮಾಡದೆ ಅವರನ್ನು ಬಂಧಿಸದೆ ಇದುವರೆಗೂ ಫ್ರೀಯಾಗಿ ಬಿಟ್ಟಿದ್ದಾರೆ ಅವರ ಮೇಲೆ ನಾಲ್ಕೈದು ಪ್ರಕರಣಗಳು ಎಫ್ ಐ ಆರ್ ಆಗಿದೆ ಕೋರ್ಟಿಂದ ವಾರಂಟ್ ಇದೆ ಯಾರು ಈ ಸಿದ್ದರಾಜ್ ಮತ್ತು ನಮ್ಮ ಬಸವರಾಜ್ ಮೇಲೆ ಅವ್ರ ಮಗ ದರ್ಶನ್ ಮೇಲೆ ಇದೆ ಆದ್ರೂ ಪೊಲೀಸ್ ಇಲಾಖೆ ಅವರನ್ನ ಕಣ್ಮುಚ್ಚಿಕೊಂಡು ಕೋರ್ಟಿಂದ ವಾರಂಟ್ ಇರೋ ವ್ಯಕ್ತಿ ಹೆಂಗೆ ರಾಜರೋಷವಾಗಿ ಓಡಾಡ್ತಾ ಇದ್ದಾನಂದ್ರೆ ಅವರ ಹಣಬಲ ಯಾವ ರೀತಿಯಲ್ಲಿದೆ ಅವರ ಜನಬಲ ಯಾವ ರೀತಿಯಲ್ಲಿದೆ ಅನ್ನೋದನ್ನ ಇವರು ಭಯ ತೋರಿಸ್ತಾ ಇದ್ದಾರೆ ಇದಕ್ಕೆ ತುರ್ತಾಗಿ ಜಿಲ್ಲಾಡಳಿತ ಡಿ ಸಿ ಅವರು ಅವರನ್ನ ಗಡಿಪಾರ ಮಾಡಬೇಕು ಅವರ ಆಸೆಯನ್ನು ಮುಟ್ಟುಗೋಲು ಹಾಕಬೇಕು ಪೊಲೀಸ್ ಇಲಾಖೆ ತಕ್ಷಣವೇ ನ್ಯಾಯಕ್ಕಾಗಿ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದರು ತಮ್ಮ ನೋವಿಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸ್ಪಂದಿಸಲಿಲ್ಲವೆಂದು ಅಂತರ್ರಾಜ್ರವರು ಸುದ್ದಿಗೋಷ್ಠಿಯಲ್ಲಿ ತಮ್ಮ ನೋವನ್ನ ತೋಡಿಕೊಂಡರು ನಾವು ದಯಾಮರಣಕ್ಕೇನೆ ಒಂದು ಅರ್ಜಿಯನ್ನ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಷನ್ ಮಾಡಿ ಈಗ ಆಲ್ರೆಡಿ 120 ದಿವಸ ಆಗಿದೆ 30ನೇ ದಿವಸದಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಈ ಅರ್ಜಿಯನ್ನು ಸಲ್ಲಿಸಿದ್ದು ಆಶ್ಚರ್ಯಕರ ಏನು ಅಂತ ಹೇಳಿದ್ರೆ 155ನೇ ದಿನವರೆಗೂ ಈ ಊರಲ್ಲಿ ಒಬ್ಬ ರೆಪ್ರೆಸೆಂಟೇಟಿವ್ ಯಾರು ಇದಾರಾ ಇಲ್ವಾ ಅಂತಲೇ ಗೊತ್ತಿಲ್ಲ ನನಗೆ ಮೇ ಬಿ ಒಬ್ಬ ಜಿಲ್ಲಾಧಿಕಾರಿ ಆಗಿರ್ಬೋದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರ್ಬೋದು ಒಬ್ಬ ಯಾರು ಅಧಿಕಾರಿ ಆಗಿರ್ಬೋದು ಅವರಿಗೆ ಒಬ್ಬ ಒಂದು ನೈತಿಕ ಒಂದು ಜವಾಬ್ದಾರಿ ಒಂದು ಆ್ಯಂಡ್ ಹ್ಯುಮ್ಯಾನಿಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಜಸ್ಟ್ ಒಂದು ವಿಸಿಟ್ ಒಂದು ಅಲ್ಲಿ ಅಹೋರಾತ್ರಿ ಧರಣಿ ಅಂದರೆ ಏನು ನಾವೇನು ಸುಮ್ಮನೆ ಅಲ್ಲಿ ಶೋಕಿ ಮಾಡ್ತಾ ಇದ್ದೀವ ನಾವೇನು ಟೈಮ್ ಪಾಸ್ ಮಾಡೋದಕ್ಕೆ ಇಲ್ಲ ಫ್ಯಾಮಿಲಿ ಜೊತೆ ಎಂಟರ್ಟೈನ್ಮೆಂಟು ಪಿಕ್ನಿಕ್ ಏನಾದರೂ ಬಂದಿದ್ದೀವಾ ಸರ್ 155 ದಿವಸ ಮಳೆಯಲ್ಲಿ ಗಾಳಿ ಚಳಿಯಲ್ಲಿ ಅಲ್ಲಿ ಸಾಯ್ತಾ ಇದ್ದೀವಿ ಯಾರೊಬ್ಬರು ಬಂದು ಏನಾಗಿದೆ ಏನು ಅಂತ ಕೇಳೋ ನೈತಿಕತೆ ಇಲ್ಲ ಈ ಊರಲ್ಲಿ ಅಷ್ಟು ಕೀಳುಮಟ್ಟದಲ್ಲಿ ನೋಡ್ತೀರಾ ನಾವು ಜನಗಳನ್ನ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂರಕ್ಷಕಾ ಸಮಿತಿ ರಾಜ್ಯಾಧ್ಯಕ್ಷ ಕೆವಿ ಬಾಲಕೃಷ್ಣ ಮುಖಂಡರಾದ ಮರಿಸ್ವಾಮಿ ಎಂ ರಾಮಯ್ಯ ನರಸಿಂಹಮೂರ್ತಿ ಟಿಸಿ ಸುರೇಶ್ ಹಾಗೂ ಮತ್ತಿತರರು ಹಾಜರಿದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ತುಮಕೂರಿನ ಎಂಪ್ರೆಸ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅತ್ಯಾಧುನಿಕ ತಾಂತ್ರಿಕ ಕಲಿಕಾ ಉಪಕರಣಗಳ ದೂರತರಂಗ ಶಿಕ್ಷಣ ಯೋಜನೆಯನ್ನು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಉದ್ಘಾಟಿಸಿದರು ಪಾವಗಡ ರಾಮಕೃಷ್ಣ ಸೇವಾಶ್ರಮ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಸಹಯೋಗದಲ್ಲಿ ಜಿಲ್ಲೆಯ ವಿವಿಧ ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ವ್ಯಾಸಂಗ ಅನುಕೂಲಕ್ಕಾಗಿ ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದ ವಿಸೋನಿಕ್ ಟಚ್ ಇಂಟರಾಕ್ಟಿವ್ ಪ್ಯಾನೆಲ್ ಕೊಡುಗೆ ನೀಡಿದ್ದು ಉದ್ಘಾಟನೆ ನಂತರ ಕಲಿಕಾ ಉಪಕರಣಗಳ ಬಳಕೆ ಬಗ್ಗೆ ತಾಂತ್ರಿಕ ಪರಿಣಿತರು ಪ್ರಾತ್ಯಕ್ಷಿಕೆ ನಡೆಸಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ದೂರತರಂಗ ಶಿಕ್ಷಣ ಯೋಜನೆಯ ರೂವಾರಿ ಪಾವಗಡದ ರಾಮಕೃಷ್ಣ ಸೇವಾಶ್ರಮದ ಸ್ವಾಮಿ ಜಪಾನಂದಾಜಿ ಹಾಗೂ ಕಾಲೇಜಿನ ಅಧ್ಯಾಪಕರು ಈ ವೇಳೆ ಹಾಜರಿದ್ದರು ಮಣ್ಣೆರಾಜು ಅಮುಕ್ ಟಿವಿ ತುಮಕೂರು ಕೊಬ್ಬರಿ ಬೆಲೆ ಹೆಚ್ಚಳಕ್ಕೆ ಒತ್ತಾಯಿಸಿ ತಿಪಟೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಕೊಬ್ಬರಿ ಬೆಲೆ ಹೆಚ್ಚಳಕ್ಕೆ ಒತ್ತಾಯಿಸಿ ಕೊಬ್ಬರಿ ಬೆಳೆಗಾರರ ಹೋರಾಟ ಸಮಿತಿ ಹಾಗೂ ರೈತ ಸಂಘಟನೆಗಳ ಒಕ್ಕೂಟದಿಂದ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಕೋಡಿ ಸರ್ಕಲ್ನಲ್ಲಿ ರಸ್ತೆ ತಡೆ ನಡೆಸಿ ತಿಪಟೂರು ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂಭಾಗದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿ ಖಂಡಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ರೈತನ ಕೃಷಿ ಉಪಕರಣಗಳು ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಗೌಡತಾತನ ಗಡ್ಡ ಗ್ರಾಮದಲ್ಲಿ ಘಟನೆ ನಡೆದಿದೆ ಗೌಡತಾತನ ಗಡ್ಡ ಗ್ರಾಮದ ವೆಂಕಟ ಕೃಷ್ಣಪ್ಪ ಎಂಬುವರಿಗೆ ಸೇರಿದ ತೋಟದಲ್ಲಿ 15,000 ಟೊಮ್ಯಾಟೊ ಕಟ್ಟಿಗೆ ಹಾಗೂ ಟೊಮ್ಯಾಟೊ ಗಿಡಗಳಿಗೆ 3 ಎಕರೆಗೆ ಅಳವಡಿಸುವ ಹನಿ ನೀರಾವರಿ ಪೈಪ್ಗಳು ಹಾಗೂ ಮೋಟಾರ್ ಪೈಪ್ ಸಹ ಸುಟ್ಟು ಬೂದಿಯಾಗಿದ್ದು ದುಷ್ಕರ್ಮಿಗಳ ಕೃತ್ಯದಿಂದಲೇ ಈ ರೀತಿಯಾದ ಘಟನೆ ನಡೆದಿದೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಶಿಕ್ಷೆ ಆಗಬೇಕೆಂದು ಹಾಗೂ ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರವನ್ನು ಸಹ ಒದಗಿಸುವಂತೆ ರೈತ ವೆಂಕಟ ಕೃಷ್ಣಪ್ಪ ಮನವಿ ಮಾಡಿದ್ದಾರೆ ಈ ಘಟನೆ ಕುರಿತು ರಾಯಲ್ಪಾಡು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿರುವ ರಾಯಲ್ಪಾಡು ಪೊಲೀಸರು ಘಟನೆ ಕುರಿತು ತನಿಖೆ ನಡೆಸುತ್ತಿದ್ದಾರೆ ಹರ್ಷವರ್ಧನ್ ಅಮುಕ್ ಟಿವಿ ಶ್ರೀನಿವಾಸ್ಪುರ ಸರ್ ನಮಸ್ಕಾರ ನಮ್ಮ ಹೆಸರು ರಾಮಂಜಿ ಅಂತ ನಮ್ಮೂರು ಬಂದು ಗೌಡದಗಡ್ಡ ನಾವಿಲ್ಲಿ ವ್ಯವಸಾಯ ಮಾಡೋ ಊರಲ್ಲಿ ಇಲ್ಲಿ ಟೊಮೆಟೊಗೆ ಆಗೋದೆಲ್ಲ ವ್ಯವಸ್ಥೆ ಎಲ್ಲ ಮಾಡಿಟ್ಟು ಸಾಮಗ್ರಿಗಳೆಲ್ಲ ಇಲ್ಲಿ ಮಡಗಿದ್ದೀವಿ ಇಲ್ಲಿ ಮಡಗಿದ್ರೆ ಯಾರೋ ರಾತ್ರಿ ಬಂದು ಬೆಂಕಿ ಹಚ್ಚಿಬಿಟ್ಟು ಹೋಗಿದ್ದಾರೆ ಸುಮಾರು ಬೆಲೆ ಬಾಳುವುದು ಒಂದು 5 ಲಕ್ಷ ರೂಪಾಯಿ ಸಾಮಗ್ರಿ ಎಲ್ಲ ಬೆಂಕಿ ಇಟ್ಬಿಟ್ಟು ಸೌದೆ ಪೈಪು ಡ್ರಿಪ್ ಪೈಪು ಮಾಟ್ರೊಂದು
ಎಲ್ಲ ಸುಮಾರು ಒಂದು 5 ಲಕ್ಷ ಬೆಲೆ ಬಾಳೋದು. ನಿಮಗೆ ಎಷ್ಟೊತ್ತು ಗಮನ ನಿಮಗೆ ಗೊತ್ತಾಗಿದೆ ಸರ್? ನಮ್ಮ ಗಮನಕ್ಕೆ ಬಂದಿದ್ದು ಒಂದು 5:30 ಇಂದ 6 ಗಂಟೆಗೆ ಬಂದು ನೋಡಿದ್ದು ಸರ್. ಅಷ್ಟೊತ್ತವರೆಗೂ ಗೊತ್ತಾಗಿಲ್ಲ ನಮಗೆ. ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಸುತ್ತ ಅಷ್ಟೊತ್ತಿಗೆ ನಾವು ಬರೋ ಅಷ್ಟೊತ್ತಿಗೆ ಏನಿಲ್ಲ, ಬರೀ ಬೂದಿ ಐತೆ ಅಷ್ಟೇ. ಇಲ್ಲೇನೂ ಇಲ್ಲ. ಈಗ ತಮ್ಮ ಆಗ್ರಹ ಏನು? ನಮ್ಮ ಆಗ್ರಹ ಏನಿಲ್ಲ, ನಮ್ಮ ಮನವಿ ಏನಂದ್ರೆ ಪೊಲೀಸ್ ಅವರು ಬಂದು ತನಿಖೆ ಮಾಡಿ ನಮಗೇನಾದರೂ ನಷ್ಟ ಪರಿಹಾರ ಏನಾದರೂ ಮಾಡಬೇಕಂತ ವಿನಯ ಮಾಡ್ಕೊತೀವಿ ಸರ್. ಪೇರು ರಾಮಕೃಷ್ಣಪ್ಪ, ಮತ್ತು ಗೌರ್ತಾದ ಗಡ್ಡ ಊರು ಬೋರ್ತಾವ. ಚೀಟ್ಸ್ ಕಟ್ಲು 15,000 ಕಟ್ಲುಂಡೆ. ಡಿಪ್ ಪೈಪ್ಲು, ಫಿಲಿಪ್ಸ್ ಪೈಪ್ಲು 3 ಎಕರಾಲ್ ಸರ್. ಇವಂತ ಕೊತ್ತಂಬರಿ ಪೈಪ್ಲು ಇವಂತ 3 ಎಕರಾಲ್ಕು ಉನ್ನ ಪೈಪ್ಲು ಅನ್ನಿ ಇವರು ಅಗ್ಗಿಬಿಟ್ಟು ಕಾಲ್ಚೇಸಿನಾರು ಸರ್. ರಾತ್ರಿ 4:30 4:30 ಕಾಲ್ಚೇಸಿನಾರು. మేము తెల్లారి 5:30 6 వచ్చి చూసినాం. అంతవరకు తెల్లదు మాకు. మేము వచ్చేటికి ఖాళీ ఖాళీ తాగు మళ్ళీ వచ్చి అందరికీ చెప్పిండే సార్. ఎన్ని కట్లు కలిపోయినాయన్న? 15,000 కట్లు. అంతా ఎంత వెళ్ళ బలుతుంది? ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಯುವ ಸಮಾವೇಶಕ್ಕೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಗುಂಡ್ಲುಪೇಟೆ ಅಭಿವೃದ್ಧಿಗೆ ಶಾಸಕ ನಿರಂಜನ್ ಕುಮಾರ್ ಅವರ ಕೊಡುಗೆ ಅಪಾರ. 127 ಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಬವಣೆ ಪೂರೈಸಲು, ಮನೆ ಮನೆಗೂ ನೀರಿನ ವ್ಯವಸ್ಥೆ ಮಾಡಲು ಶ್ರಮಿಸಿದ್ದಾರೆ. ಬಿಜೆಪಿ ಪಕ್ಷ ಎಂದರೆ ಲಿಂಗಾಯತ ಮತ್ತು ಬ್ರಾಹ್ಮಣರ ಪಕ್ಷ ಅಂತ ಹೇಳ್ತಿದ್ರು, ಅದು ಸುಳ್ಳು. ಬಿಜೆಪಿ ಎಲ್ಲರ ಪಕ್ಷ, ಸರ್ವರ ಅಭಿವೃದ್ಧಿಗೆ ಶ್ರಮಿಸುವ ಪಕ್ಷ ಇದ್ರೆ ಅದು ಬಿಜೆಪಿ ಮಾತ್ರ ಎಂದಿದ್ದಾರೆ. ಗೌರಿಬಿದನೂರು ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಮತ್ತು ಸಾಗಾಟದ ವೇಳೆ ವಶಪಡಿಸಿಕೊಂಡಿದ್ದ 62.550 ಲೀಟರ್ ಮದ್ಯವನ್ನು ಅಬಕಾರಿ ಇಲಾಖೆ ನಾಶಪಡಿಸಿದೆ. ಪ್ರಾಧಿಕೃತ ಅಧಿಕಾರಿ ಹಾಗೂ ಅಬಕಾರಿ ಉಪ ಆಯುಕ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಾಕ್ಟರ್ ಆಶಾಲತಾರವರ ಆದೇಶದ ಮೇರೆಗೆ ತಹಸೀಲ್ದಾರ್ ಮಹೇಶ್ ಎಸ್ಪತ್ರಿ, ಗೌರಿಬಿದನೂರು ವಲಯದ ಅಬಕಾರಿ ನಿರೀಕ್ಷಕ ವೀರಮೇಶ್, ಅಬಕಾರಿ ಉಪ ಅಧೀಕ್ಷಕರು ನರಸಿಂಹಮೂರ್ತಿ, ಅಬಕಾರಿ ನಿರೀಕ್ಷಕಿ ಶ್ರೀಮತಿ ಮಂಜುಳಾ ಹಾಗೂ ಸಿಬ್ಬಂದಿಗಳ ಸಮ್ಮುಖದಲ್ಲಿ ನಗರದ ಹೊರವಲಯದಲ್ಲಿ ಅಬಕಾರಿ ಇಲಾಖೆಯು 2022-23 ಸಾಲಿನ ವಿವಿಧ ಕಡೆ ಅಕ್ರಮ ಮದ್ಯ ಮಾರಾಟ ಮತ್ತು ಸಾಗಾಟ ನಡೆಸುತ್ತಿದ್ದ ಸುಮಾರು 41 ಪ್ರಕರಣಗಳಲ್ಲಿ 62.550 ಲೀಟರ್ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದನ್ನು ನಿರ್ಜನ ಪ್ರದೇಶದಲ್ಲಿ ನಾಶಪಡಿಸಲಾಗಿದೆ. ಇನ್ನು ಈ ವೇಳೆ ಗೌರಿಬಿದನೂರು ವಲಯದ ಅಬಕಾರಿ ನಿರೀಕ್ಷಕರಾದ ವೀರಮೇಶ್ ಮಾತನಾಡಿ, ಅಕ್ರಮ ಮದ್ಯ ಮಾರಾಟ ಸಾಗಾಟ ಕಂಡುಬಂದಲ್ಲಿ ಅಬಕಾರಿ ಇಲಾಖೆಗೆ ದೂರು ನೀಡಿ ಅಥವಾ ಕರೆ ಮಾಡಿ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಸರ್ಕಾರದ ನಿಯಮ ಪಾಲಿಸಿ ಮದ್ಯ ಮಾರಾಟಕ್ಕೆ ಇಲಾಖೆ ವತಿಯಿಂದ ಅನುಮತಿ ನೀಡುತ್ತಿದ್ದು, ಇದನ್ನು ಮೀರಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿದರೆ ಅಂತಹವರನ್ನ ಗುರುತಿಸಿ ದಂಡ ವಿಧಿಸುವ ಜೊತೆಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ರಾಜ್ಯದ ರೈತರ ಬಗ್ಗೆ ಯೋಚನೆ ಮಾಡ್ತಾ ಇರುವ ಏಕೈಕ ವ್ಯಕ್ತಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಒಬ್ಬರೇ. ಅವರ ಕೈ ಬಲಪಡಿಸಬೇಕು, ಅದಕ್ಕೆ ಈ ಬಾರಿ ಜೆಡಿಎಸ್ ಪಕ್ಷಕ್ಕೆ ಮತ ನೀಡಿ ಗೆಲ್ಲಿಸಬೇಕು ಎಂದು ಚಿಂತಾಮಣಿಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಬಿಎನ್ ರವಿಕುಮಾರ್ ತಿಳಿಸಿದರು.
ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪಂಚರತ್ನ ಯೋಜನೆಯ ಕುರಿತು ಪ್ರಚಾರ ಹಾಗೂ ಸೇರ್ಪಡೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಅಲ್ಪ ಅಧಿಕಾರ ಇದ್ದರೂ ರಾಜ್ಯ ರೈತರ ಸಾವಿರಾರು ಕೋಟಿಗಳ ಸಾಲ ಮನ್ನಾ ಮಾಡಿದ ಏಕೈಕ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಬ್ಬರೇ. ಆದ್ದರಿಂದ ಅವರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟು ರೈತಾಪಿ ವರ್ಗವನ್ನು ಅಭಿವೃದ್ಧಿ ಮಾಡಬೇಕೆಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡರು ಮತ್ತು ಕುಮಾರಣ್ಣನವರ ಸಂಕಲ್ಪ ಏನವರು ಒಂದು ಸಂಕಲ್ಪ ಅಂದರೆ 2023ಕ್ಕೆ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 6.5 ಕೋಟಿ ಜನಸಾಮಾನ್ಯರನ್ನ ಅನುಕೂಲಕ್ಕಾಗಿ ಈ ಒಂದು ಪಂಚರತ್ನ ಯೋಜನೆ ಏನು ಈ ಪಂಚರತ್ನ ಯೋಜನೆ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ, ಉತ್ತಮ ಗುಣಮಟ್ಟದ ಚಿಕಿತ್ಸೆ, ಆ ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೆ ಅವಶ್ಯಕತೆ ಇರ್ತಕ್ಕಂಥ ರೈತರ ಚೈತನ್ಯ ಮತ್ತು ಆ ಗ್ರಾಮದಲ್ಲಿ ಮನೆ ಇಲ್ಲದಂಥವರಿಗೆ ವಸತಿ ಆಶ್ಚರ್ಯ, ಆ ಗ್ರಾಮದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮತ್ತು ಯುವಕರಿಗೆ ಅವರ ಒಂದು ಕಸುಬು ಅನುಕೂಲವಾದಂಥ ಒಂದು ಸಬಲೀಕರಣ, ಪಣೆ ಇರ್ತಕ್ಕಂಥವ್ರಿಗೆ 10,000 ಅಂತ ಘೋಷಣೆ ಮಾಡಿದೆ. ಇದರ ಒಂದು ಮುಂದುವರೆದ ಭಾಗ, ಇವತ್ತು ರೈತ ಕುಟುಂಬದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಯಾರಾದರೂ ಮದುವೆ ಆದರೆ ಆ ಒಂದು ಹೆಣ್ಣು ಮಗುಗೂ ಮತ್ತು ಆ ಮದುವೆ ಆಗಂಥ ವರನಿಗೆ ಸರ್ಕಾರದಿಂದ 2 ಲಕ್ಷ ಕೂಡ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಈ ಒಂದು ಪಂಚರತ್ನ ಯೋಜನೆಯನ್ನ ಏನಿವತ್ತು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ತಾವು ಇದ್ದಿದ್ದೋ 2006ರಲ್ಲಿ ಕುಮಾರಣ್ಣವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಈ ರಾಜ್ಯದಲ್ಲಿ ಕುಮಾರಣ್ಣವರು ಒಂದು ಸಣ್ಣ ಅವಧಿ ಅಧಿಕಾರದ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಸಾರಾಯಿ ನಿಷೇಧ, ಲಾಟ್ರಿ ನಿಷೇಧ, ಗ್ರಾಮ ವಾಸ್ತವ್ಯ, ಭಾಗ್ಯಲಕ್ಷ್ಮಿ ಯೋಜನೆ, 2018ರಲ್ಲಿ ಏನು ಅವ್ರು ಕೊಟ್ಟಂತ ಮಾತು, ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡ್ತೀನಿ ಅಂತೇಳಿ, ಆದರೂ ಸಮ್ಮಿಶ್ರ ಸರ್ಕಾರ ಬಂದರೂ ಅವ್ರು ಸಾಲ ಮನ್ನಾ ಮಾಡಿದ್ರು. ಇನ್ನು ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮಾಜಿ ಶಾಸಕರು, ಸಚಿವರು, ಮಂತ್ರಿಗಳು ಎಲ್ಲಾ ಸೇರಿ ನನ್ನನ್ನು ಸೋಲಿಸಿದರು. ಆದರೆ ಈ ಬಾರಿ ಕ್ಷೇತ್ರದಾದ್ಯಂತ ಒಳ್ಳೆಯ ಜನಬೆಂಬಲವಿದ್ದು ಈ ಬಾರಿ JDS ಜಯ ಗಳಿಸಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಚಿಲಕಲನೇರ್ಪು ಹೋಬಳಿಯ JDSನ ಎಲ್ಲಾ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.